ಟ್ಯಾಪ್ ಕೊಡ್ಬೇಡ್ರಿ. ಏನಂತ ಮೊದಲು ವರವ ಕೊಡುತ್ತಾಯೇ ಶಾರದಾಂಬೆ. ಆಮೇಲೆ ಈ ಇನ್ನೊಂದು ಏನಂದರೆ ಉಡಿಯಲ್ಲಿರುವ ಬ್ರಹ್ಮಾಂಡ ಅಲ್ಲ, ಮಂಗಳವಾರ ಪೂಜೆ ಮಾಡಲಿ ಶುಕ್ರವಾರ ಪೂಜೆ ಮಾಡಲಿ ಉಡಿಯಲ್ಲಿರುವ ಬ್ರಹ್ಮಾಂಡ ಅಂದರೆ ಶಾರದಾದೇವಿ ಹತ್ರ ಇಡೀ ಬ್ರಹ್ಮಾಂಡದ ನಾಲೆಜ್ ಇದೆ, ಜ್ಞಾನ ಇದೆ. ಉಡಿಯಲ್ಲಿರ್ತಕ್ಕಂಥ ಬ್ರಹ್ಮಾಂಡ ಕೊಡೋಂತಂದ್ರೆ ಯಾವಾಗಾರ ಒಂದು ಕಾಲೇಜ್ನಾಗಿರ ಗ್ಲೋಬಲ್ ತಂದು ಕೊಡೋದಲ್ಲ, ಇಡೀ ವರ್ಲ್ಡ್ ಅದಂತ. ಬ್ರಹ್ಮಾಂಡ ಅಂತಂದರೆ ಈ ಬ್ರಹ್ಮಾಂಡದ ನಾಲೆಜ್, ಜ್ಞಾನ ಏನಿದೆ ಆ ಜ್ಞಾನ ನಮಗೆ ಕೊಡು ಅಂತ ಕೇಳೋದಕ್ಕೇನೈತಲ್ಲ ಅಂತ ಚಂದಂತ ಹಾಡುಗಳೇನೈತಲ್ಲ ಇರ್ತವೆ. ಆದರೆ ನಾವೇನು ಮಾಡ್ತೀವಿ ಅಂದರೆ ಆ ಮೇನ್ ಅರ್ಥನ ಬಿಟ್ಬಿಡ್ತೀವಿ, ಇನ್ನೇನು ಮಾಡ್ಕೋತೀವಿ, ಹಂಗಾಗಬಾರ್ದು. ಆ ಥರ ಏನೈತಲ್ಲ, ಮನಸ್ಸನ್ನು ಯಾವಾಗಲೂ ಏಕಾಗ್ರತೆ ಬೇಕು. ಯೋಗ ಈಗಿನ ಕಾಲದಲ್ಲಿ ಏನೈತಲ್ಲ, ಪ್ರಪಂಚಾದ್ಯಂತ ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಸೌದಿ ಅರೇಬಿಯಾದ ಒಂದು ದೇಶದ ರಾಜ ಯೋಗವನ್ನು ಏನೈತಲ್ಲ ಒಂದು ಯೂನಿಯನ್ ಮಾಡಿಸ್ದ, ಏನು ಕ್ಯಾಂಪ್, ಯೋಗ ಕ್ಯಾಂಪ್ ಮಾಡಿಸ್ದ ಒಂದ್ಸಲ. ಈಗ ಸೌದಿ ಅರೇಬಿಯಾ ಆಯಿತು, ರಷ್ಯಾ ಆಯಿತು, ಇನ್ನಿತರ ಕಂಟ್ರೀಸ್ಗಳಲ್ಲಿ ಎಲ್ಲ ಕಡೆಗೂ ಕೂಡ ಅವರು ಯೋಗ ಫಾಲೋ ಮಾಡಿದ್ಮೇಲೆ ಯೋಗದ ಮಹತ್ವವನ್ನು ಅರಿತುಕೊಂಡ್ರು. ನೀವು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಅಮೇರಿಕಾದಲ್ಲಿ ಯೋಗ ಕ್ಲಾಸ್ ಕಂಡಕ್ಟ್ ಮಾಡೋರು ಅಮೇರಿಕನ್ಸು, ಆ ಕ್ಲಾಸ್ಗೆ ಏನೈತೆಲ್ಲ ರೊಕ್ಕ ಕೊಟ್ಟು ಹೋಗಕ್ಕತ್ತಿರೋರು ನಮ್ಮ ಇಂಡಿಯಾದಿಂದ ಇಲ್ಲಿಂದ ಹೋಗೋರು. ಇದು ದುರಂತ ನಮ್ಮದು. ನಮ್ಮದನ್ನು ಇನ್ನೊಬ್ಬರ ಬಾಯಿಲಿಂದ ಬಂದಾಗನೇ ನಾವು ಅದಕ್ಕೆ ಏನೈತೆಲ್ಲ ಮಾತು ಕೊಡ್ತೀವಿ. ಅದಕ್ಕೆ ಹಂಗಾಗೋದು ಬೇಡ.